ಶಾಸಕ ಗಣೇಶ್ ಹುಕ್ಕೇರಿ ವಿರುದ್ಧ ಬಿಜೆಪಿ ಸದಸ್ಯರ ಆರೋಪ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಸ್ಥಳೀಯ ಶಾಸಕರು ತಮ್ಮ ವಾರ್ಡ್ಗಳಿಗೆ ಅನುದಾನ ಹಂಚಿಕೆ ಮಾಡುತ್ತಿಲ್ಲ ಎಂದು ಬಿಜೆಪಿ ಪುರಸಭೆ ಸದಸ್ಯರು ಆರೋಪಿಸಿದ್ದಾರೆ ಚಿಕ್ಕೋಡಿ ಸದಲ್ಗಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿಯ ಪುರಸಭಾ ಸದಸ್ಯರು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಪುರಸಭೆ ಸದಸ್ಯರ ಸಮ್ಮುಖದಲ್ಲಿ ಅನುದಾನವನ್ನು ತಮಗೆ ಬೇಕಾದ ವಾರ್ಡ್ಗಳಿಗೆ ಹಂಚಿಕೆ ಮಾಡಿ ತರಾವು ಮಾಡಿದ್ದಾರೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದ್ದು ಈ ಕಾಮಗಾರಿಗೆ ಅನುಮೋದನೆ ನೀಡಬಾರದೆಂದು ಜಿಲ್ಲಾಧಿಕಾರಿಯನ್ನು ವಿನಂತಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಅನುದಾನದ ಅಮೃತ ನಗರೋತ್ಥಾನ ಯೋಜನೆಯ ಸುಮಾರು 8 ಕೋಟಿ ರೂಪಾಯಿ ಯೋಜನೆಯಲ್ಲಿ ವಾರ್ಡ್ವಾರು ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಪುರಸಭೆ ಸದಸ್ಯರು ನೀಲನಕ್ಷೆ ನೀಡಿದ್ದಾರೆ ಆದರೆ ಬಿಜೆಪಿ ಸದಸ್ಯರ ವಾರ್ಡ್ಗಳಿಗೆ ಮಾತ್ರ ಈ ಅನುದಾನ ಹಂಚಿಕೆಯಾಗಿಲ್ಲ ಶಾಸಕರ ನಿಧಿಯಲ್ಲೂ ಕಾಂಗ್ರೆಸ್ ಸದಸ್ಯರ ವಾರ್ಡ್ಗಳಿಗೆ ಮಾತ್ರ ಅನುದಾನ ದೊರೆಯುತ್ತಿತ್ತು ಈಗ ಮುಖ್ಯಮಂತ್ರಿಯವರ ಅನುದಾನದಲ್ಲೂ ಈ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಸದಸ್ಯರು ಆರೋಪಿಸಿದ್ದಾರೆ ಶಾಸಕರು ಹಲವು ಬಾರಿ ಈ ತಾರತಮ್ಯ ಎಸಗಿದ್ದಾರೆ ಇದರಿಂದ ಸದಲ್ಕಾ ಪಟ್ಟಣ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ ಪುರಸಭೆ ಅಧಿಕಾರಿಗಳನ್ನು ಈ ಬಗ್ಗೆ ಕೇಳಿದರೆ ಈ ರೀತಿಯ ಠರಾವು ಪಾಸ್ ಮಾಡಿಲ್ಲ ಎನ್ನುತ್ತಿದ್ದಾರೆ ಶಾಸಕರು ಮನೆಯಿಂದ ತಮಗೆ ಬೇಕಾದ ರೀತಿಯಲ್ಲಿ ಠರಾವು ಮಾಡಿ ಮೇಲಾಧಿಕಾರಿಗೆ ಕಡತ ಕಳಿಸಿರುವ ಸಂಶಯವಿದೆ ಎಂದು ಬಸವರಾಜ್ ಹನಬರ್ ತಿಳಿಸಿದ್ದಾರೆ ಸದಲ್ಕಾ ಪುರಸಭೆ ಮುಖ್ಯಾಧಿಕಾರಿಯನ್ನು ಈ ಬಗ್ಗೆ ಕೇಳಿದಾಗ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಕೆಲ ಬಿಜೆಪಿ ವಾರ್ಡ್ಗಳಿಗೂ ಅನುದಾನ ನೀಡಲಾಗಿದೆ ಪ್ರಥಮ ಪ್ರಾಶಸ್ತ್ಯದ ಮೇಲೆ ಕಾಮಗಾರಿ ಪಟ್ಟಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಆದರೆ ಈ ಬಗ್ಗೆ ಬಿಜೆಪಿ ಸದಸ್ಯರು ಕೇಳಿದಾಗ ಅನುದಾನ ಹಂಚಿಕೆಯ ಠರಾವಿಗೆ ನಾನು ಸಹಿ ಮಾಡಿಲ್ಲ ಎಂದು ಹೇಳಿದ್ದಾರೆ ಅದಕ್ಕಾಗಿ ಎಷ್ಟೇ ವಿನಂತಿಸಿದರೂ ಅವರು ಸಂಪರ್ಕ ಮಾಡಿದರೂ ಸಹ ಅವರು ನಮಗೆ ನ್ಯಾಯ ಕೊಡಲು ಆಗಲಿಲ್ಲ ಆದ್ದರಿಂದ ಇದು ಅನಿವಾರ್ಯವಾಯಿತು ನಮಗೆ ಆದ್ದರಿಂದ ನಾವು ಇವತ್ತು ಸದಲ್ಗಾದಲ್ಲಿ ನಮಗೆ ಅನ್ಯಾಯವಾಗುತ್ತಿರುವುದರಿಂದ ಜನರಿಗೆ ಸ್ಪಂದಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ ಆದರೆ ಪ್ರತಿಯೊಂದು ವಾರ್ಡಿನಲ್ಲಿ ನಮ್ಮ ಜನರಿಗೆ ನಾವು ಸ್ಪಂದಿಸಬೇಕಾಗುತ್ತದೆ ನಮ್ಮ ಕೆಲಸಗಳನ್ನು ಮಾಡಿ ತೋರಿಸಬೇಕಾಗುತ್ತೆ ಅಂತ ತಿಳಿದು ನಾವು ಇವತ್ತು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದೇವೆ ಅದರಿಂದ ಎಲ್ಲ ನಮ್ಮ ನಾಯಕರು ಇದರಿಂದ ನಮ್ಮ ಸಹಕಾರ ಇರುವುದರಿಂದ ಇವತ್ತು ನಾವು ಸದಲ್ಗಾಪಟ್ಟಣದ ಮುನ್ಸಿಪಾಲ್ಟಿ ಎದುರಿಗೆ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದೇವೆ ಇದಕ್ಕೆ ತಾವು ಸಾರ್ವಜನಿಕರು ಸಹ ಇದಕ್ಕೆ ಸ್ಪಂದಿಸುತ್ತಾ ಇದು ಆಗುತ್ತಿರುವ ಅನ್ಯಾಯಕ್ಕೆ ತಾವು ಸಹಿತ ತಮ್ಮನ್ನು ಸ್ಪಂದಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೆ ಹೋರಾಟ ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಜನವಿರೋಧಿ ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಜನವಿರೋಧಿ ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಮುಖ್ಯಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ ಕೈಗೊಂಬೆಯಾಗಿ ವರ್ತಿಸುತ್ತಿರುವ ಮುಖ್ಯಾಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಕೈಗೊಂಬೆಯಾಗಿ ನಾವು ಮುಖ್ಯಮಂತ್ರಿ ಗಮನಕ್ಕೆ ಸಹಿತ ಈ ವಿಷಯನ ತಂದಿರುತ್ತೇವೆ ಇದರ ಮೇಲೆ ಅವರು ಸಹಿತ ಗಮನ ಹರಿಸಿದ್ದಾರೆ ಅಂತ ಮತ್ತೊಮ್ಮೆ ನಾನು ಹೇಳಲು ಬಯಸುತ್ತೇನೆ ನಾನು ಪುರಸಭೆ ವಾರ್ಡ್ ನಂಬರ್ 3ರ ಸದಸ್ಯ ಅಭಿಜಿತ್ ಪಾಟೀಲ್ ಅಂತ ಇವತ್ತು ಸದಲಗಾದಲ್ಲಿ ಮಾನ್ಯ ಗಣೇಶ್ ಹುಕ್ಕೇರಿ ಅವರ ವಿರುದ್ಧ ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳೋದು ಕಾರಣ ಏನಪ್ಪ ಅಂತಂದ್ರೆ ಮಾನ್ಯ ಬಿಡುಗಡೆಯಾದಂಥ 10 ಕೋಟಿ ರೂಪಾಯಿ ಅನುದಾನವನ್ನು ನವರೋತ್ಥಾನ 4ನೇ ಹಂತ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಪುರಸಭೆಯ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರಿಗೆ ಯಾವುದೇ ರೀತಿಯಾದ ಮಾಹಿತಿಯನ್ನು ತಿಳಿಸದೆ ಸಭೆಯಲ್ಲಿ ಪುರಸಭೆಯ 21/3/2022 ಕರೆದಿರುವ ಅಧ್ಯಕ್ಷರ ಸಭೆಯ ಸಾಮಾನ್ಯ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಸದಸ್ಯರಿಗೆ ಮಾಹಿತಿಯನ್ನು ತೋರಿಸಿದರೆ ಅವರೇ ಆದಂಥ ಸಂಗನಮತಿ ಮಾಡಿಕೊಂಡು ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಮತ್ತು ಶಾಸಕರು ಕ್ರಿಯಾಜನೆ ಸಲ್ಲಿಸಿ ಇವತ್ತು ಸಭೆಯಲ್ಲಿ ಇದನ್ನು ಪ್ರಸ್ತಾವನೆ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ ಪ್ರಕಾರ ನಾವು ಎಲ್ಲರೂ ಅದಕ್ಕೆ ವಿರೋಧ ಮಾಡಿ ಪ್ರತಿಯೊಂದು ವಾರ್ಡಿಗೆ ಸರಿ ಸಮಾನವಾಗಿ ಹಂಚಿಕೆ ಆಗಬೇಕಪ್ಪ ಅಂತ ಬೇಡಿಕೆ ಇಟ್ಟಿದ್ದು ಆದರೆ ಯಾವುದೇ ರೀತಿಯಾದಂಥ ಶಾಸಕರು ಸ್ಪಂದನೆ ಮಾಡದೆ